ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಕರುನಾಡು ಕಲೆಗಳ ಬೀಡು, ಕಲೆ ಸಂಸ್ಕೃತಿಗಳ ಆಗರ, ಸಾಹಿತ್ಯ ಕಾವ್ಯ ಮಹಾಕಾವ್ಯಗಳ ತವರೂರು. ಅದರಲ್ಲೂ ಕರ್ನಾಟಕ ಶಿಲ್ಪ ಕಲೆಯಲ್ಲಿ ಭಾರತದ ತಾಯಿ ಎನಿಸಿಕೊಂಡಿದೆ. ಚಾಲುಕ್ಯ ಹೊಯ್ಸಳ ಅರಸರ ಕೆತ್ತನೆ ಇವತ್ತಿಗೂ ಜಗತ್ತಿನ ಮನ್ನಣೆ ಗಳಿಸಿವೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿರುವ ಶ್ರೀರಾಮನ ವಿಗ್ರಹ ಕೂಡ ಹೊಯ್ಸಳ ಶೈಲಿಯಲ್ಲಿ ಕೆತ್ತಲಾಗಿದೆ. ಈ ಮೂಲಕ ಕರುನಾಡಿನ ಶಿಲೆ, ಕಲೆ ಮತ್ತು ಶಿಲ್ಪಿ ರಾಮ ಮಂದಿರದ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಕರ್ನಾಟಕವನ್ನ ಬಹುಕಾಲದವರೆಗೆ ಆಳಿದವರಲ್ಲಿ ಹೊಯ್ಸಳರು ಕೂಡ ಪ್ರಮುಖರು. ಕದಂಬರು ಮತ್ತು ಚಾಲುಕ್ಯರಂತೆ ಇವರು ಕೂಡ ಕನ್ನಡ ನಾಡಿನಾದ್ಯಂತ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಹೊಯ್ಸಳ ವಾಸ್ತುಶೈಲಿಯಲ್ಲಿ ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣವನ್ನು ನಾವು ಕಾಣಬಹುದು. ಕಲೆಯ ಜೊತೆ ಜೊತೆಗೆ ಶಿಲ್ಪ ರಚನಾಕಾರರು ಆಗಿನ ಕಾಲಕ್ಕೆ ಅನೇಕ ವಿಸ್ಮಯಗಳನ್ನು ರಚಿಸಿದ್ದಾರೆ. ಅದೇ ರೀತಿ ನಮ್ಮ ಕರುನಾಡಿನಲ್ಲಿ ಅದೊಂದು ಕಟ್ಟಡ ಇವತ್ತಿಗೂ ಕೂಡ ಕೇವಲ ಸೂರ್ಯನ ಬೆಳಕಿನಿಂದಲೇ ಆತ ಯಾವ ರಾಶಿಯಲ್ಲಿ ಚಲನೆ ಮಾಡುತ್ತಿದ್ದಾನೆ ಅಂತ ತಿಳಿದುಕೊಳ್ಳಬಹುದಾಗಿದೆ. ರಾಶಿಚಕ್ರ ಚಿಹ್ನೆಗಳಿಗೆ ಅನುಗುಣವಾಗಿ ಅಲ್ಲಿ 12 ಕಂಬಗಳನ್ನು ನಿರ್ಮಿಸಲಾಗಿದ್ದು, ಹಿಂದೂ ಕ್ಯಾಲೆಂಡರ್ನ 12 ತಿಂಗಳ ನಿಖರವಾದ ಕ್ರಮದಲ್ಲಿ ಸೂರ್ಯನ ಕಿರಣಗಳು ಪ್ರತಿ ಕಂಬದ ಮೇಲೆ ಬೀಳುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಹಾಗಾದರೆ ಯಾವುದು ಆ ದೇವಾಲಯ, ಅದರ ರಚನೆ ಹೇಗಿದೆ, ಅದು ಇವತ್ತಿಗೂ ಸೂರ್ಯನ ರಾಶಿ ಚಲನೆಯನ್ನ ನಿಜವಾಗಿ ತೋರಿಸುತ್ತಿದೆಯಾ ಅನ್ನೋ ಎಲ್ಲಾ ರಹಸ್ಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಶೃಂಗೇರಿ ಬಗ್ಗೆ ಬಹುತೇಕ ಮಾಹಿತಿ ತಿಳಿದೇ ಇದೆ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿರುವ ಒಂದು ತಾಲೂಕು ಕೇಂದ್ರ. ಇಲ್ಲಿನ ಶಾರದಾಂಬೆ ದೇಗುಲದಿಂದಾಗಿ ಈ ಪಟ್ಟಣ ತುಂಬಾ ಹೆಸರುವಾಸಿ. ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳಲ್ಲಿ ಮೊದಲನೆಯದು ಶೃಂಗೇರಿಯ ಶ್ರೀ ಶಾರದಾ ವಿದ್ಯಾಪೀಠ. ಸನಾತನ ಧರ್ಮವನ್ನು ಒಗ್ಗೂಡಿಸಲು ಮತ್ತು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಲು ಆದಿ ಶಂಕರಾಚಾರ್ಯರು ಈ ಶೃಂಗೇರಿಯಲ್ಲಿ ಮೊದಲ ಮಠವಾಗಿ ಶಾರದಾ ವಿದ್ಯಾಪೀಠವನ್ನು ಸ್ಥಾಪಿಸಿದರು. ಹಿಂದೆ ಈ ಊರಿನ ಪರ್ವತದಲ್ಲಿ ಋಷಿಯ ಶೃಂಗ ಎಂಬ ಮುನಿ ವಾಸಿಸುತ್ತಿದ್ದರು ಎಂಬ ಪ್ರತೀತಿ ಕೂಡ ಇದೆ. ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ಋಷಿಯ ಶೃಂಗ ಪರ್ವತದಿಂದಾಗಿ ಈ ಊರಿಗೆ ಶೃಂಗೇರಿ ಎಂಬ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಒಡೆದು ಹಂಚಿ ಹೋಗುತ್ತಿದ್ದ ಸನಾತನ ಧರ್ಮವನ್ನ ಒಗ್ಗೂಡಿಸಲು ಶಂಕರಾಚಾರ್ಯರು ದೇಶ ಸಂಚಾರಕ್ಕೆ ಹೊರಟಿದ್ರು. ವಿದ್ಯಾಪೀಠವನ್ನ ಸ್ಥಾಪಿಸಲು ಶಂಕರಾಚಾರ್ಯರು ಸೂಕ್ತ ಸ್ಥಳವನ್ನ ಹುಡುಕುತ್ತಾ ಪ್ರಯಾಣಿಸುತ್ತಿರುವಾಗ ತುಂಗಾ ನದಿಯ ದಡದಲ್ಲಿ ನಡೆದ ಅದೊಂದು ವಿಸ್ಮಯ ಕಾಣಿಸುತ್ತೆ. ಉರಿ ಬಿಸಿಲಿನಲ್ಲಿ ಗರ್ಭಿಣಿ ಕಪ್ಪೆಯೊಂದು ಪರದಾಡುತ್ತಿತ್ತು. ಅದೇ ವೇಳೆ ಕಪ್ಪೆಗೆ ಹಾವೊಂದು ತನ್ನ ಹೆಡೆ ಬಿಚ್ಚಿ ನೆರಳು ನೀಡುತ್ತಿತ್ತು. ಕಪ್ಪೆಯನ್ನ ಕಂಡರೆ ಹಾವು ತಿನ್ನುತ್ತೆ, ಆದರೆ ಕಪ್ಪೆಗೆ ಹಾವೇ ನೆರಳಾಗಿ ನಿಂತಿದ್ದನ್ನು ಕಂಡು ಶಂಕರಾಚಾರ್ಯರು ಮೂಕ ವಿಸ್ಮಿತರಾಗ್ತಾರೆ. ಜನ್ಮತಃ ಶತ್ರುಗಳು ಕೂಡ ಇಲ್ಲಿ ಹೀಗೆ ಪ್ರೇಮದಿಂದ ಇರುತ್ತಿದ್ದಾರೆ ಅಂದರೆ ಇದು ಎಂಥ ಪುಣ್ಯಭೂಮಿಯಾಗಿರಬಹುದು ಎಂದು ಆದಿಗುರುಗಳು ಆಶ್ಚರ್ಯಗೊಳ್ತಾರೆ. ಹೀಗಾಗಿ 8ನೇ ಶತಮಾನದಲ್ಲಿ ತಮ್ಮ ಮೊದಲ ಮಠವನ್ನು ಈ ಸ್ಥಳದಲ್ಲಿಯೇ ನಿರ್ಮಿಸ್ತಾರೆ. ನಂತರ ಉತ್ತರ ಭಾರತ, ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ ಹೀಗೆ ಒಟ್ಟು 4 ದಿಕ್ಕಿಗೆ 4 ಮಠಗಳನ್ನು ಸ್ಥಾಪಿಸ್ತಾರೆ. ಉತ್ತರದಲ್ಲಿ ಬದ್ರಿ ಆಶ್ರಮ ಜ್ಯೋತಿರ್ಪೀಠ, ಪಶ್ಚಿಮದಲ್ಲಿ ದ್ವಾರಕಾ ಶಾರದಾ ಪೀಠ, ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ ಹಾಗೂ ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠವಾಗಿ ಪ್ರಸಿದ್ಧಿ ಪಡೆದಿವೆ. ಇನ್ನು ಈ ಶೃಂಗೇರಿಯ ಶಾರದಾ ದೇವಾಲಯದ 4 ದಿಕ್ಕುಗಳಲ್ಲಿಯೂ 4 ದೇವಾಲಯಗಳಿವೆ. ಪಶ್ಚಿಮದಲ್ಲಿ ಕೆರೆ ಆಂಜನೇಯ ದೇವಾಲಯ, ಪೂರ್ವದಲ್ಲಿ ಕಾಲಭೈರವ ದೇವಾಲಯ, ದಕ್ಷಿಣದಲ್ಲಿ ದುರ್ಗಾಂಬ ದೇವಾಲಯ ಮತ್ತು ಉತ್ತರದಲ್ಲಿ ಕಾಳಿಕಾಂಬ ದೇವಾಲಯಗಳಿವೆ. ಅದೇ ರೀತಿ ಶಾರದಾದೇವಿಯ ಬಲಭಾಗಕ್ಕೆ ವಿದ್ಯಾಶಂಕರ ದೇಗುಲವಿದೆ. ಈ ವಿದ್ಯಾಶಂಕರ ದೇವಾಲಯ ಕರ್ನಾಟಕದ ಪ್ರಮುಖ ದೇವಾಲಯಗಳಲ್ಲಿ ಒಂದು ಎನಿಸಿದೆ. ಹೊಯ್ಸಳ ಹಾಗೂ ದ್ರಾವಿಡ ಎರಡೂ ಶಿಲ್ಪಕಲೆಗಳಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿದೆ. ಈ ದೇಗುಲ ಅನೇಕ ವಿಸ್ಮಯ ಮತ್ತು ಅಚ್ಚರಿಗಳನ್ನು ಒಳಗೊಂಡಿದೆ. ಅಷ್ಟಕ್ಕೂ ಈ ದೇಗುಲದ ಇತಿಹಾಸ ನೋಡೋದಾದರೆ 14ನೇ ಶತಮಾನದಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿದೆ. ಶೃಂಗೇರಿ ಪೀಠದ 10ನೇ ಪೀಠಾಧಿಪತಿಯ ಹೆಸರು ಶ್ರೀ ವಿದ್ಯಾಶಂಕರ ತೀರ್ಥರು ಅಥವಾ ವಿದ್ಯಾತೀರ್ಥರಾಗಿದ್ದರು. 1229 ಶೃಂಗೇರಿ ಪೀಠದ ಜಗದ್ಗುರುಗಳಾಗಿ ನೇಮಕಗೊಂಡು 1333 ಅಂದರೆ ಸುದೀರ್ಘ 104 ವರ್ಷಗಳ ಕಾಲ ಶೃಂಗೇರಿ ಶಾರದಾ ಪೀಠವನ್ನು ಅಲಂಕರಿಸ್ತಾರೆ ವಿದ್ಯಾಶಂಕರ ತೀರ್ಥರು. ಕ್ರಿಸ್ತಶಕ 1333 ಭಾರತೀ ತೀರ್ಥರಿಗೆ ಶೃಂಗೇರಿ ಪೀಠದ ಮುಖ್ಯಸ್ಥರನ್ನಾಗಿ ಸ್ಥಾಪಿಸಿದ ಬಳಿಕ ವಿದ್ಯಾಶಂಕರ ತೀರ್ಥರು ಸ್ವ ಇಚ್ಛೆಯಿಂದ ದೇಹ ತೊರೆಯುವ ಕಠಿಣ ಯೋಗವಾದ ಲಂಬಿಕಾ ಯೋಗವನ್ನು ಪ್ರವೇಶಿಸುತ್ತಾರೆ.
ಸಮಾಧಿ ದೀಕ್ಷೆಯನ್ನ ಪಡೆದು ಈಗಿರುವ ವಿದ್ಯಾಶಂಕರ ದೇಗುಲದ ನೆಲ ಮಹಡಿಯಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಅಲ್ಲದೆ 12 ವರ್ಷಗಳ ಬಳಿಕವೇ ಈ ಕೊಠಡಿಯ ಬಾಗಿಲು ತೆರೆಯಬೇಕು ಅಂತ ತಮ್ಮ ಶಿಷ್ಯರಿಗೆ ಸೂಚಿಸಿದರು. ಇನ್ನು ಈ ವಿದ್ಯಾತೀರ್ಥರ ಶಿಷ್ಯರಾಗಿದ್ದವರೆಂದರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದ ರಾಜಗುರು ವಿದ್ಯಾರಣ್ಯರು ಮತ್ತು ಭಾರತೀ ತೀರ್ಥರು. ಆದರೆ ಭಕ್ತರು ಕುತೂಹಲ ತಾಳಲಾರದೆ ಕೇವಲ 3 ವರ್ಷದಲ್ಲಿ ಆ ದೇಗುಲದ ಬಾಗಿಲು ತೆರೆದು ಒಳಹೊಕ್ಕಿ ನೋಡ್ತಾರೆ. ಆದರೆ ಅಲ್ಲಿ ವಿದ್ಯಾಶಂಕರರು ಇರಲಿಲ್ಲ, ಬದಲಾಗಿ ಅಲ್ಲೊಂದು ಅಪೂರ್ಣವಾದ ಶಿವಲಿಂಗ ಸಿಕ್ಕಿತ್ತು. ಶಿಷ್ಯರು ಮತ್ತು ಭಕ್ತರು ಆಶ್ಚರ್ಯಗೊಂಡರು. ಕೆಲ ದಿನಗಳ ಬಳಿಕ ಶಿಷ್ಯರಾದ ವಿದ್ಯಾರಣ್ಯ ಮತ್ತು ಭಾರತೀ ತೀರ್ಥರ ಕನಸಿನಲ್ಲಿ ಕಾಣಿಸಿಕೊಂಡ ವಿದ್ಯಾಶಂಕರರು, ನೀವು ನಾನು ಹೇಳಿದಾಗೆ 12 ವರ್ಷಗಳು ಕದಿದ್ರೆ ನನ್ನ ಇಡೀ ದೇಹ ಶಿವಲಿಂಗವಾಗುತ್ತಿತ್ತು, ಆದರೆ ಕೇವಲ 3 ವರ್ಷಗಳಲ್ಲಿ ಬಾಗಿಲು ತೆಗೆದ ಪರಿಣಾಮ ನನ್ನ ಇಡೀ ದೇಹ ಶಿವಲಿಂಗವಾಗಲು ಸಾಧ್ಯವಾಗಲಿಲ್ಲ. ಹೀಗಾಗಿ ನಾನು ಎಲ್ಲಿ ಧ್ಯಾನಸ್ಥನಾಗಿದ್ದೇನೋ ಅಲ್ಲೇ ಒಂದು ಶಿವಲಿಂಗವನ್ನು ಸ್ಥಾಪಿಸುವಂತೆ ಶಿಷ್ಯರಿಗೆ ಕನಸಿನಲ್ಲಿ ಆದೇಶ ಕೊಟ್ಟರು. ಅದರಂತೆ ವಿದ್ಯಾರಣ್ಯರು ಮತ್ತು ಭಾರತೀ ತೀರ್ಥರು ವಿದ್ಯಾತೀರ್ಥರು ಧ್ಯಾನಕ್ಕೆ ಕುಳಿತಿದ್ದ ಸ್ಥಳದಲ್ಲಿ ವಿದ್ಯಾಶಂಕರ ಎಂಬ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರು. ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಎನಿಸಿದ ಹರಿಹರ ಮತ್ತು ಬುಕ್ಕರು 1338ರಲ್ಲಿ ದೇಗುಲವನ್ನು ನಿರ್ಮಿಸಿಕೊಟ್ಟರು. ಅದೇ ಈಗಿನ ವಿದ್ಯಾಶಂಕರ ದೇಗುಲ. ಈ ದೇಗುಲದ ಅಚ್ಚರಿ ಅಂದರೆ ಇಲ್ಲಿ ಸೂರ್ಯ ಈಗ ಯಾವ ರಾಶಿಯಲ್ಲಿದ್ದಾನೆ ಅಂತ ಯಾರು ಬೇಕಾದರೂ ತಿಳಿದುಕೊಳ್ಳುವಂತೆ ಇದರ ರಚನೆ ಮಾಡಲಾಗಿದೆ. ಈ ದೇಗುಲಕ್ಕೆ ಒಟ್ಟು 6 ಬಾಗಿಲುಗಳಿವೆ. ಮೂಲ ಬಾಗಿಲು ಪೂರ್ವಾಭಿಮುಖವಾಗಿದೆ. ಪೂರ್ವ ಬಾಗಿಲಿನಿಂದ ದೇಗುಲ ಪ್ರವೇಶಿಸಿದರೆ ಮಂಟಪವಿದೆ. ಈ ಮಂಟಪದ ಸುತ್ತ 12 ಕಂಬಗಳನ್ನು ಸ್ಥಾಪಿಸಲಾಗಿದೆ. ಇವುಗಳನ್ನು ರಾಶಿ ಸ್ತಂಭ ಅಂತಲೂ ಕರೀತಾರೆ. ಪ್ರತಿ ಕಂಬದ ಮೇಲೂ ರಾಶಿಯನ್ನು ಪ್ರತಿನಿಧಿಸುವ ದೇವತೆಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಪ್ರತಿಯೊಂದರ ಮೇಲೆ ಉದಯಿಸುವ ಸೂರ್ಯನ ಕಿರಣಗಳು ಬೀಳುವ ರೀತಿಯಲ್ಲಿ ಈ ಕಂಬಗಳು ಜೋಡಿಸಲ್ಪಟ್ಟಿವೆ. ನಿಮಗೆ ಗೊತ್ತಿರಲಿ, ಸೂರ್ಯ ಪ್ರತಿ ತಿಂಗಳು ಯಾವ ರಾಶಿಯನ್ನು ಬದಲಾಯಿಸ್ತಾನೆ, ಇಲ್ಲಿರುವ 12 ಕಂಬಗಳು 12 ರಾಶಿಯನ್ನು ಸೂಚಿಸುವುದು ಮಾತ್ರವಲ್ಲ, ಸೂರ್ಯ ರಾಶಿ ಬದಲಾವಣೆ ಮಾಡಿದಾಗ ಸೂರ್ಯನ ಮೊದಲ ಕಿರಣ ಆಯಾ ರಾಶಿಯ ಕಲ್ಲಿನ ಮೇಲೆ ಮೊದಲು ಬೀಳುತ್ತೆ. ಸೂರ್ಯ ಮೇಷರಾಶಿಗೆ ಸಂಚರಿಸಿದಾಗ ಮೇಷರಾಶಿಯ ಚಿತ್ರವಿರುವ ಕಂಬದ ಮೇಲೆ ಬೆಳಕು ಬೀಳುತ್ತೆ. ಅದರಂತೆ ಪ್ರತಿ ತಿಂಗಳು ಆಯಾ ರಾಶಿಯ ಕಂಬದ ಮೇಲೆ ಬೆಳಕು ಬೀಳುತ್ತಾ ಫೆಬ್ರವರಿ ಸಮಯದಲ್ಲಿ ಮೀನರಾಶಿಯ ಕಂಬದ ಮೇಲೆ ಬೆಳಕು ಬೀಳುತ್ತೆ. ಸ್ನೇಹಿತರೆ, ವಿಜ್ಞಾನ ಮತ್ತು ವೈದಿಕದಲ್ಲಿ ನಮ್ಮ ಪೂರ್ವಿಕರು ಎಷ್ಟೊಂದು ಪಾಂಡಿತ್ಯ ಹೊಂದಿದ್ರು ಎನ್ನುವುದಕ್ಕೆ ಇವತ್ತಿಗೂ ಈ ದೇಗುಲ ಸಾಕ್ಷಿ ರೂಪವಾಗಿ ನಿಂತಿದೆ. ಸುಮಾರು 700 ವರ್ಷಗಳಷ್ಟು ಪುರಾತನವಾದ ಈ ದೇಗುಲ ಇವತ್ತಿಗೂ ಅಚ್ಚರಿ ಮತ್ತು ವಿಸ್ಮಯ. ಇದಿಷ್ಟು ಶೃಂಗೇರಿ ವಿದ್ಯಾಶಂಕರ ದೇಗುಲದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.